ಮೈಸೂರಿನ ಮಹಾಜನತೆಗೆ ಈ ಹಾಸ್ಯ ಕಲಾವಿದರ ತಂಡದಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದನಾದಂಥ ಬಸವರಾಜ್ ಮಾಮನಿ ಮಾಡೋ ನಮಸ್ಕಾರಗಳು. ನೀವೆಲ್ಲ ಚಪ್ಪಾಳ ತಟ್ಟೋದು ಕೇಕೆ ಹಾಕೋದು ನೋಡಿದರೆ ಸಹಮತ ವ್ಯಕ್ತಪಡಿಸಿದ್ರೆ ಅಂತ ಹೇಳ ಭಾವಿಸ್ತೀನಿ ಬಂಧುಗಳೇ. ನಾನು ಸಿನಿಮಾ ನಟ ಆಗಬೇಕಾಗಿತ್ತು ಒಳ್ಳೆ ಅಂತೇಳಿ ಬಿಟ್ಟಿನಿ, ನಿಮಗೆಲ್ಲ ಗೊತ್ತದ. ಎಂದಕ್ಕೊಂದು ಸಿನಿಮಾ ಆಗಿತ್ತು ಮುಂಗಾರು ಮಳೆ ಅಂತೇಳಿ, ಅದು ಫಸ್ಟ್ ಆಫರ್ ನನಗೆ ಬಂದಿತ್ತು, ಅದು ಒಳ್ಳೆ ಅಂತೇಳಿ ಬಿಟ್ಟಿದ್ದೆ. ಅದು ಹಳೆ ಪ್ರಸಂಗ, ಈಗ ಇರೋವಂಥ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತದ. ಭಾಳ ಚೆನ್ನಾಗಿ ಕಾರ್ಯಕ್ರಮ ಕೇಳಕತ್ತೀರಿ, ಭಾಳ ಸಂತೋಷ ಅನ್ನಿಸ್ತದ. ಈ ಗಣೇಶ್ಗೆ ಈ ಗಣೇಶನ ಕಾರ್ಯಕ್ರಮ ಬಂದು ಭಾಳ ಖುಷಿಯಾಗೈತೆ ನಮಗೆ. ಯಾಕಂತಂದ್ರೆ ಎಲ್ಲ ಕಡೆ ನರಸಿಂಹ ಜೋಶಿಯವರು ಅಂತ ನೋಡುವಂಥ ಗಣಪತಿ ಸಿಗ್ತಾವ, ನನ್ನ ಥರ ಗಣಪತಿ ಸಿಗೋದು ಭಾಳ ಕಷ್ಟ ಕಡಿಮೆ. ಬಂಧುಗಳೇ, ಕೆಲವೊಂದು ಕಡೆ ಈ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋದಾಗ ಕೆಲವೊಂದು ಅನುಭವ ಆಗ್ತಾವ ನಮ್ಗೆ. ಒಂದ್ಸಲ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೆ, ನನಗಿಂತ ಮುಂಚೆ ಒಬ್ರು ಭಾಷಣ ಮಾಡ್ಲಿಕ್ಕೆ ನಿಂತರು. ಅವರು ಭಾಷಣ ಮಾಡ್ತಾ ಮಾಡ್ತಾ ಹೇಳಿದ್ರು ನನಗೆ ಇವತ್ತು ಮಾತಾಡಕ್ ಮೂಡ್ ಇಲ್ಲ ಅಂತಂದ್ರು. ಯಾಕೆ ಅಂತ ಕೇಳಿದ್ರು, ನನ್ನ ಚಪ್ಪಲಿ ಕಳೆದೋಗವ ಹಿಂಗಾಗಿ ನನ್ನ ಮಾತಾಡಕ್ ಮೂಡ್ ಬರೋದು ಅಂದರು. ಇಷ್ಟಂದ ತಕ್ಷಣ ಪ್ರೇಕ್ಷಕರಿಗೆ ಒಬ್ಬ ಎದ್ದು ನಿಂತು ಹೇಳಿದ, ನೀವು ಭಾಷಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಇಷ್ಟು ಚಪ್ಪಲಿ ಬರ್ತಾವ ಆಡ್ಸ್ಕೊಳ್ಳಕ್ ನೀವ ಹಿಂದೆ ಮುಂದೆ ನೋಡಿದ್ರಿ ಅಂತ ಹೇಳಿದ್ರೆ. ಕೆಲವೊಂದು ಕಾರ್ಯಕ್ರಮದಲ್ಲಿ ಬಹಳ ಚಂದ ಘಟನೆಗಳು ಆಗ್ತಾವ ಬಂಧುಗಳೇ. ಕೆಲವೊಬ್ಬ ರಾಜಕೀಯ ನಾಯಕರು ಒಂದೊಂದು ಗಂಟೆಗಳ ಕಾಲ ಮಾತಾಡ್ತಾರೆ, ಕೊನೆಗೆ ಏನು ಹೇಳ್ತಾರೆ ಅಂತಂದ್ರೆ, ಈಗ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇವೆ ಅಂತಾರೆ. ಒಂದು ತಾಸು ಮಾತಾಡಿದ್ಮೇಲೆ ಎರಡು ಮಾತಂತಾರೆ. ಅವರ ಮಾತಿನ ಅರ್ಥ ಇಷ್ಟೇ, ಆ ಒಂದು ಗಂಟೆಗಳ ಕಾಲ ಒಂದು ತಾಸಿನ ಮಾತಿನಲ್ಲಿ ಎರಡು ಮಾತುಗಳು ಮಾತ್ರ ಉಪಯೋಗಕ್ಕೆ ಬರ್ತಾವ, ಉಳಿಕೆದು ಯಾವೂ ಇಲ್ಲ ಅಂತ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೆ. ಇವತ್ತು ನಮ್ಗೆ ಪ್ರಸಾದ್ ಅವರು, ಲಕ್ಷ್ಮೀ ಪ್ರಸಾದ್ ಅವರು ಮೈಸೂರು ಕರೆಸಿದ್ರು ಕಾರ್ಯಕ್ರಮ ಕೊಡ್ಲಕ್ಕೆ ಬಂದಿವಿ. ನಿನ್ನೆ ಹುಬ್ಬಳ್ಳಿಯಲ್ಲಿ ಇದ್ದೀವಿ, ಮೊನ್ನೆ ರಾಯಚೂರಲ್ಲಿ ಇದ್ದೀವಿ, ಗಂಗಾವತಿಯಲ್ಲಿ ಇದ್ದೀವಿ. ಎಲ್ಲ ಊರುಗಳ ಕಡೆಯಿಂದ ಫೋನ್ ಬರ್ತೈತೆ, ನಾವೆಲ್ಲ ಕಡೆ ಕಾರ್ಯಕ್ರಮ ಕೊಡ್ಲಕ್ಕೆ ಹೋಗ್ತೀವಿ. ಒಂದ್ಸಲ ಧಾರವಾಡ ಉತ್ಸಾಸ್ಪತ್ರೆಯಿಂದ ಫೋನ್ ಬಂತು, ಎಲ್ಲ ಕಡೆ ಕಾರ್ಯಕ್ರಮ ಕೊಟ್ಟರಿ, ಇಲ್ಲಿ ಉತ್ಸಾಸ್ಪತ್ರೆಯಲ್ಲಿ ಕಾರ್ಯಕ್ರಮ ಕೊಡ್ಬೇಕಂತಂದ್ರು. ಇಲ್ಲ ಸಾಧ್ಯ ಇಲ್ಲ ಅಂದ್ವಿ ನಾವು. ಇಲ್ಲ ನೀವು ಬರಲೇಬೇಕಂತೇಳಿ ಪಟ್ಟು ಹುಡ್ಕೊಂಡು ಕುಂತ್ಬಿಟ್ರು. ನಾವು ಮೂರು ಜನ ಕಲಾವಿದರು, ಹಾಸ್ಯ ಕಲಾವಿದರು ಕಾರ್ಯಕ್ರಮ ಕೊಡಕ್ಕೆ ಹೋಗಿವಿ. ಉತ್ಸಾಸ್ಪತ್ರೆಯಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ನಮ್ಮ ನರಸಿಂಹ ಜೋಶಿ ಮಿಮಿಕ್ರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಒಬ್ಬ ಹುಚ್ಚು ಬಂದು ಡಾಕ್ಟರ್ ಕಿವಿಯಾಗಿ ಏನೋ ಹೇಳಿದೆ. ಏನು ಹೇಳಕತ್ತೇನ್ರಿ ಅಂತೆ ನಾನು. ಅವೆಲ್ಲ ನೀವು ಕೇಳ್ಬಾರ್ದಂದ್ರೆ, ಇಲ್ಲ ಹೇಳ್ರಿ ನಾನು ಖುಷಿ ಪಡ್ತೇನೆ ಅಂದೆ ನಾನು. ಅವಾಗ ಆ ಡಾಕ್ಟರ್ ಹೇಳಿದ್ರು, ಆ ಹುಚ್ಚ ಬಂದು ನನಗೆ ಕೇಳಕತ್ತೇನ್ರಿ, ಇಂಥವ್ರಿಗೆಲ್ಲ ಹೊರಗೆ ಬಿಟ್ಟಿರಿ, ನಮಗೆ ಯಾಕೆ ಒಳಗಾಕಿರಂತ ಕೇಳಕತ್ತೇನೆ. ಭಾಳ ಚಂದ ಈ ನರಸಿಂಹ ಜೋಶಿಯವ್ರ ಬಗ್ಗೆ ಭಾಳಷ್ಟು ಹಾಸ್ಯ ಪ್ರಸಂಗಗಳು ಅದಾವ ಬಂಧುಗಳೇ. ಮೊಟ್ಟ ಮೊದಲಿಗೆ ನಿಮಗೆ ಜಗತ್ತಿಗೆ ಅತ್ಯಂತ ಭಾರವಾದಂಥ ವ್ಯಕ್ತಿ ನರಸಿಂಹ ಜೋಶಿ ನಗಿಸಿದ, ಭಾರವಾದಂಥ ವ್ಯಕ್ತಿ ಬಂಧುಗಳೇ. ನಾವು ಮೂರು ಜನ ಈ ಲಕ್ಷ್ಮೀ ಪ್ರಸಾದ್ ಅವ್ರ ಮನೆಗೆ ಹೋದ ತಕ್ಷಣ, ಯಾವುದೇ ಪ್ರತಿಯೊಬ್ಬರ ಮನೆಗೆ ಹೋದ ತಕ್ಷಣ ಎಂಥ ಅನುಭವ ಆಗ್ತಾವ ಅಂತಂದ್ರೆ, ದೇಹ ಸ್ಥಿತಿ ನೋಡ್ಕೊಂಡು ಮಾತಾಡ್ತಾರೆ. ಫಸ್ಟ್ ನಾವು ಹೋದ ತಕ್ಷಣ, ಬನ್ನಿ ಮಾ ಮನೆಯಲ್ಲಿ ಟಿಫನ್ ಮಾಡ್ತೀನಿ, ಟಿಫನ್ ಮಾಡು ಅಂತಂದ್ರೆ, ಯಾಕಂದ್ರೆ ದೇಹ ಸ್ಥಿತಿ ನೋಡಿದ ತಕ್ಷಣ ನೀವು ಟಿಫನ್ ಮಾಡಬೇಕು ಕೊಡಬೇಕಂತ ಅನಿಸ್ತದೆ. ಪ್ರಾಣೇಶ್ವರ್ ಬಂದ ತಕ್ಷಣ ಸ್ವಲ್ಪ ಬಿದ್ದವರಾಗ ಚಲೋ ಅದಾರ, ಸರ್ ಕಾಫಿ ಕುಡ್ತೀರಾ ಕೇಳಿದ್ರೆ ಕಾಫಿ ಕೊಟ್ರು. ಇಂದಲಿಂದ ನರಸಿಂಹ ಜೋಶಿ ಬಂದ ನೋಡ್ರಿ, ಲಕ್ಷ್ಮೀ ಪ್ರಸಾದ್ ಅವ್ರ ಮನೆಗೆ ಏನು ಅನ್ಬೇಕು, ಮನೆಗೆ ಯಾರಿಲ್ರಿ ಮುಂದಕ್ಕೆ ಹೋಗಂದ್ರು. ಇವ್ರ ಪರ್ಸನಾಲಿಟಿ ನೋಡಿ ಹೆಂಗ ಅನಿಸ್ತೈತೆ ಬಂಧುಗಳೇ. ಭಾಳ ಕೆಲವೊಂದು ಸನ್ನಿವೇಶಗಳು ಇಂಥಲ್ಲಿ ಹಿಂಗಾಗ್ತಾವ ಅಂತ ಹೇಳಕ್ಕಾಗಲ್ಲ. ನಾನು ಮನೆ ಮುಂದೆ ಕಟ್ಟಿ ಮೇಲೆ ಕುಂತಿದ್ದೆ, ಒಬ್ಬ ಕುಡಿದು ಹೊಂಟಿದ್ದ, ಕುಡಿದು ಹೋಗ್ತಾ ಹೋಗ್ತಾ ಸುಮ್ಮನೆ ಹೋಗ್ಲಿಲ್ಲ, ಬಂದು ನನಗೇನು ಕೇಳ್ಬೇಕು, ಮೊನ್ನೆ ಸತ್ತನಲ್ಲ ನೀ ನಾ ನಿಮ್ಮ ಅಣ್ಣ ಅಂದ. ಅವನಿಗೆ ನಾನಂತ ಹೇಳಿದ್ದೆ ಮಗನಿಗೆ. ಅವನಿಗೆ ಈ ಕುಡಿದಂಥ ಜನ ಯಾವಾಗ ಏನು ಮಾತಾಡ್ತಾರೆ ಅಂಬೋದು ಗೊತ್ತಾಗಲ್ಲ ಬಂಧುಗಳು.
ಒಂದ್ಸಲ ಕೆಮ್ಮಾಗಿತ್ತು, ಆಸ್ಪತ್ರೆ ಹೋಗ್ತಾ ಇದ್ದೆ ನಾನು. ಒಬ್ಬ ಕುಡಿದು ಮಕ್ಕೊಂಡಿದ್ದ, ಕುಡಿದು ಮಕ್ಕೊಂಡು ಅಂತ ವ್ಯಕ್ತಿ ನನಗೆ ಕರೆದ, ಏ ಮಾಮನೆ ಇಲ್ಲಿ ಬಾ ಅಂತ. ಸಮೀಪ ಹೋದೆ, ಏನಜ್ಜ ಅಂತ ಕೇಳಿದೆ. ಎಲ್ಲಿ ಹೋಗ್ತಾ ಇದ್ದೆ? ಕೆಮ್ಮಾಗ್ಯದ, ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಅಂದೆ. ಬೈದ, ಲೇ ಹುಚ್ಚ, ಕೆಮ್ಮಾದ್ರೆ ಆಸ್ಪತ್ರೆಗೆ ಹೋಗ್ತಾರಣ್ಣ ಅಂತ. ಎಲ್ಲಿಗೆ ಹೋಗ್ಬೇಕಂದೆ ನಾನು. ವೈನ್ ಶಾಪಿಗೆ ಹೋಗಲಿಕ್ಕೆ ಬ್ರ್ಯಾಂಡಿ ಶಾಪಿಗೆ ಹೋಗ ಅಂದ. ನಾನಂದೆ ವೈನ್ ಶಾಪಿಗೆ ಬ್ರ್ಯಾಂಡಿ ಶಾಪಿಗೆ ಹೋದ್ರೆ ಕೆಮ್ಮ ಹೋಗ್ತದ ಅಂದೆ ನಾನು. ಅದಕ್ಕೆ ಆ ಕುಡುಕಂದ, ಲೇ ಹುಚ್ಚ, ನಂದು ಹೊಲ ಹೋಗ್ಯಾತ, ಮನೆ ಹೋಗ್ಯಾತ, ಗದ್ದೆ ಹೋಗ್ಯಾತ, ತೋಟ ಹೋಗ್ಯಾತ, ನಿಂದು ಕೆಮ್ಮು ಹೋಗ್ಲ ನಂದ. ಪ್ರತಿಯೊಂದು ಹಾಸ್ಯ ಪ್ರಸಂಗ ಹೇಳಿದ ನಂತರ ಚಪ್ಪಾಳೆ ತಡ್ತಾ ಇದ್ರಿ ಬಂಧುಗಳೇ. ಮೈಸೂರು ಜನತೆಗೆ ಗೊತ್ತದ, ಚಪ್ಪಾಳೆ ತಟ್ಟುವುದರಿಂದ ಹಾಸ್ಯ ಕಲಾವಿದರ ಹೊಟ್ಟಿ ತುಂಬ್ತದಂತಂದು. ಅದಕ್ಕೆ ನೀವು ಚಪ್ಪಾಳೆ ತಡ್ತಾ ಇದ್ರಿ ಅಂತೇಳಿ ಭಾವಿಸ್ತೀನಿ ಬಂಧುಗಳೇ. ಈ ಒಂದು ವಿಷಯ ಮನೆಯಾಗ ನನ್ನ ಹೆಂಡತಿ ಕೂಡ ಗೊತ್ತಾಗ್ಯದ. ನಾನು ಮನೆಗೆ ಹೋದ ತಕ್ಷಣ ಚಪ್ಪಾಳೆ ತಟ್ಲಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಗ ನನಗನ್ನಿಸ್ತದ, ಇವತ್ತು ಅಡಿಗೆ ಆಗಿಲ್ಲ ಅಂತ ನನಗನ್ನಿಸ್ತದ. ಅವ್ರು ಚಪ್ಪಾಳೆ ತಟ್ಟೋದಕ್ಕೂ ನೀವು ಚಪ್ಪಾಳೆ ತಟ್ಟೋದಕ್ಕೆ ಭಾಳಷ್ಟು ವ್ಯತ್ಯಾಸ ಅದ ಬಂಧುಗಳೇ, ಹೌದಾ? ಒಂದೊಂದು ಮಾತಿನಲ್ಲಿ ಹಾಸ್ಯ ಅದ ಬಂಧುಗಳೇ. ಬೀಚಿಯವರು ಒಂದ್ಸಲ ಮನೆ ಮುಂದೆ ನಿಂತಾಗ ಒಬ್ಬ ಹೆಣ್ಮಗಳು ಹೋಗ್ತಾ ಇದ್ಲ. ಆ ಹೆಣ್ಣು ಮಗಳಿಗೆ ಬೀಚಿಯವ್ರು ಕೇಳಿದ್ರು, ಏನಂತೇಳಿ, ಹೆಂಗದನವ ನಿನ್ನ ಗಂಡ ಅಂತ ಕೇಳಿದ್ರು. ಆ ಹೆಣ್ಮಗಳು ಸಿಟ್ಟು ಬಂತು, ಏನ್ರಿ ನನ್ನ ಗಂಡಿಗೆ ಹೇಗೋ ಚಂದ ಮಾತಾಡಿಸ್ತೇನೆ, ನೀನು ಬಹುವೋ ಚಂದ ಮಾತಾಡ್ಸಲ್ಲ. ಇಷ್ಟೊಂದು ಕೂಡಲೇ ಬೀಚಿಯವರು ಬಹುವೋ ಚಂದ ಮಾತಾಡ್ಸಿದ್ರು, ಏನಂತೇಳಿ, ಹೆಂಗದರವ ನಿನ್ನ ಗಂಡ ಅಂದ್ರು ಅಂತ ಕೇಳಿದ್ರು. ಒಂದೇ ಮಾತು ಹೆಚ್ಚು ಕಡಿಮೆ ಆಯ್ತು, ನಮ್ಗೆ ಹಾಸ್ಯ ಸಿಕ್ತಿ ಬಂಧುಗಳೇ. ಈಗೀಗ ಮಕ್ಕಳ ಮಾತಿನಲ್ಲಿ ಕೂಡ ಭಾಳಷ್ಟು ಬದಲಾವಣೆ ಆಗತ್ತೆ. ನಮ್ಮೂರಲ್ಲಿ ಒಂದು ಹುಡುಗ ಬೀಡಿ ಸೇರ್ತಾ ಇತ್ತು. ಭಾಳ ಚಿಕ್ಕ ಹುಡುಗ ಬೀಡಿ ಸೇರ್ತಾನೆ ಅಂತ ತಿಳ್ಕೊಂಡು ಒಂದೇಟು ಕಪಾಳ ಕೊಡದೆ, ಲೇ ಬೀಡಿ ಸೇರ್ತಲ್ಲ ನಿಮ್ಮಪ್ಪ ಕೇಳೋದಲ್ಲ ಅಂದೆ ನಾನು. ಅದಕ್ಕೆ ಆ ಹುಡುಗಂದ, ಕೇಳ್ತಾನ್ರಿ ನಾ ಕೊಡೋಗಿಲ್ಲ ಅಂದ. ಅವನ ಉತ್ತರ ನೋಡ್ರಿ ಹಂಗೈತಿ ಮಗಂದು. ನನ್ನ ಮಗ ಗಾಂಧಿ ಜಯಂತಿ ಮುಗಿಸ್ಕೊಂಡು ಬಂದ, ಅವನಿಗೆ ಕೇಳಿದೆ, ಲೇ ಗಾಂಧಿ ಜಯಂತಿ ಹೆಂಗಾಯ್ತಿಂದೆ ನಾನು. ಏನು ಗಾಂಧಿ ಜಯಂತಿ ಅಪ್ಪ, ತಿಳಿದಾರ್ದಂಗೆ ಆಗ್ಯದೆ, ಗಾಂಧಿ ಫೋಟೋ ಅದ, ಜಯಂತಿ ಫೋಟೋನೇ ಇಲ್ಲ ಅಂದ. ಅವು ಏನು ತಿಳ್ಕೊಂಡವ್ರಿ, ಗಾಂಧೀಜಿದು ಜಯಂತಿದು ಎರಡು ಇಟ್ಟು ಪೂಜೆ ಮಾಡಿದ್ರೆ ತಿಳ್ಕೊಂಡವು. ಒಂದಿನ ಸ್ಕೂಲಿಗೆ ಬಿಡ್ಲಕ್ಕೆ ಹೋಗಿನಿ, ಕ್ಲಾಸ್ ಟೀಚರ್ ನೋಡಿದ್ದು ಮಹಾಮನಿಯವ್ರಿಗೆ ಎಲ್ಲಿ ಆಸೆ ಸಂಜೆ ಇದ್ದಂಗೆ ಕಾಣಿಸೋದಿಲ್ಲ, ಕಳಿಸ್ಲಕ್ಕೆ ಬಂದಾರೆ ಅಂತ ತಿಳ್ಕೊಂಡು ಸಂತೋಷದಿಂದ ನನ್ನ ಮಗನಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ರೆ ಆ ಕ್ಲಾಸ್ ಟೀಚರ್ ನೋಡಿ, ನನ್ನ ಮಗ ಏನಾರ ಅಪ್ಪ ಟೀಚರ್ ಅಷ್ಟು ಮಸ್ತ್ ಅದಳಲ್ಲ ಅಂತ. ತೋ ಇವು ನಾವು ಇವ ಟೀಚರ್ ಎಲ್ಲ ನೋಡಕ್ಕಿತ್ತಾನೆ ಅಂತ ತಿಳ್ಕೊಂಡು ಒಂದೇಟು ಕಪಾಳ ಕೊಡದೆ, ಲೇ ಟೀಚರ್ ಅಂದ್ರೆ ಏನಂತೇಳಿ ತಿಳ್ಕೊಂಡಿಲ್ಲ ನೀನು, ತಾಯಿ ತಾಯಿ ಸಮಾನ ಅಂದೆ ನಾನು. ನನ್ನ ಮಗಂದ, ಹೋಗಪ್ಪ ನೀವು ಅಷ್ಟು, ನಿನಗ ಸೆಟ್ಟಿಂಗ್ ಮಾಡಿಕೊಂಡು ನನಗೆ ಮಾಡವಲ್ಲ ಅಂದ. ಬಹಳ ಫಾಸ್ಟ್ ಆಗೈತ್ರಿ ಜನರೇಷನ್ ಬಂಧುಗಳೇ. ಮಕ್ಕಳು ಯಾವಾಗ ಹೆಂಗ ಕ್ವಶನ್ ಆಗ್ತಾವ ಅನ್ಬೋದು ಗೊತ್ತಿಲ್ಲ. ಒಂದಿನ ಬಂದು ಒಂದು ಹುಡುಗ ಕ್ವಶನ್ ಹಾಕಿದ ತಂದಿಗೆ, ಅಪ್ಪ ಆನಿ ಮುಂದ 12 ಬಾಳೆಹಣ್ಣು, ಆನಿ 11 ಬಾಳೆಹಣ್ಣು ತಿಂತದೆ, ಇನ್ನೊಂದು ಬಾಳೆಹಣ್ಣು ತಿನ್ನಂಗಿಲ್ಲ ಯಾಕಂತ ಕೇಳಿದ. ತಂದಿ ಹೇಳಿದ, ಅದಕ್ಕೆ ಹೊಟ್ಟಿ ತುಂಬದು, ಅದಕ್ಕೆ ಹೊಟ್ಟಿ ತುಂಬ ಅದಕ್ಕೆ ತಿನ್ನಂಗಿಲ್ಲ ಅಂದ. ಅಪ್ಪ ನಿನಗೆ ಉತ್ತರ ಗೊತ್ತಿಲ್ಲ ಅಂದ. ಗೊತ್ತಿಲ್ಲ ಮಗನೇ ಇಲ್ಲಂದೆ. ಆ ಬಾಳೆಹಣ್ಣು ಯಾಕೆ ತಿನ್ನಂಗಿಲ್ಲ ಅಂದ್ರೆ ಆ ಬಾಳೆಹಣ್ಣು ಪ್ಲಾಸ್ಟಿಕ್ದ ಅಂದ. ಸುಮ್ಮನಾದ. ಮತ್ತೆ ಬಂದು ಕ್ವಶನ್ ಕೇಳಿದ, ಅಪ್ಪ ಆನಿ ಮುಂದೆ 12 ಬಾಳೆಹಣ್ಣು, ಆನಿ 1 ಬಾಳೆಹಣ್ಣು ತಿನ್ನಂಗಿಲ್ಲ ಯಾಕಂತ ಕೇಳಿದ. ಆ ತಂದೆ ಹೇಳ್ದೆ, ಲೇ ಬಾಳೆಹಣ್ಣು ಪ್ಲಾಸ್ಟಿಕ್ ಅದ ಒಂದ. ಮಗ ಅಂದ, ಅಪ್ಪ ನೀ ಹುಚ್ಚಿದ್ದಂಗೆ ಇದ್ದಂದ, ಯಾಕಲೇ ಅಂದೆ, ಆನಿನ ಪ್ಲಾಸ್ಟಿಕ್ ಅದ ಅಂದ. ಹಿಂಗ ಅಂತ ಹೇಳಕ್ ಆಗ್ಲ ಬಂಧುಗಳೇ, ಮಕ್ಕಳು ಮಾತಲ್ಲಿ ಭಾಳ ಶಾರ್ಪ್ನೆಸ್ ಬಂದ್ಬಿಟ್ಟದ. ಈಗ ನೋಡ್ರಿ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಒಂದು ಹುಡುಗ ಈ ಯೋಗ ಕ್ಲಾಸ್ನಲ್ಲಿ ಯೋಗ ಕಲಿಸ್ತಾ ಇದ್ರು ಮಕ್ಕಳಿಗೆ. ಈ ಎಲ್ಲ ಸ್ಕೂಲ್ಗಳಲ್ಲಿ ಯೋಗ ಕಲಿಸ್ಬೇಕಂತೇಳಿ ಆಗ್ಯದ. ಯೋಗ ಕಲಿಸುವಾಗ ಒಂದು ಆಸನ ಹೆಂಗೆ ಬರ್ತದೆ ಅಂತಂದ್ರೆ, ಸೈಕಲ್ ಹೊಡೆದಂಗೆ ಇರ್ಬೇಕು, ಕಾಲು ಹಿಂಗೆ ಹಿಂಗೆ ಮಾಡ್ಬೇಕು, ಈಗ ಎರಡು ಕಾಲು ಎತ್ತಿ. ಒಂದು ಹುಡುಗ ಸುಮ್ಮನೆ ಮಕ್ಕೊಂಡು, ಮಾಸ್ತರ್ ಬಂದು ಬೈದ, ಯೋಗ ಮಾಸ್ತರ್ ಲೇ ಎಲ್ಲ ಸಂದಿ ಸೈಕಲ್ ಹೊಡೆದಂಗೆ ಹೊಡೆಯಕೈತಾರ, ನೀ ಯಾಕೆ ಸುಮ್ಮನೆ ಮಕ್ಕೊಂಡಿದೆ ಅಂದ. ಅದಕ್ಕೆ ಆ ಹುಡುಗೇ ನಂಬಕು, ನಾನು ಸೈಕಲ್ ಡೌನ್ಯಾಗ ಅದ ನಮ್ಗ. ಎಷ್ಟು ಶಾರ್ಪ್ ಆಗಿದ್ದ ಬಂಧುಗಳೇ. ನಮಗೆ ಉತ್ತರ ಕರ್ನಾಟಕ ಭಾಷೆ ಆಗ್ತದೆ ನಿಮ್ಗೆಲ್ಲ ತಿಳಿಯಕೈತೆ ಅಂತ ನಾನು ಭಾವಿಸ್ತೀನಿ. ಅವ್ನು ತಿಳಿದಲ್ರಿ, ನಮ್ಮ ಕಡೆ ಯಾವಾಗ ಏನು ಮಾತಾಡ್ತಂಬುದು ನಮಗೆ ಗೊತ್ತಿರಂಗ. ನನ್ನ ಮನೆಯಾಗ ನನ್ನ ಮಗ ಓದ್ಕೊಂಡು ಕೂತಿದ್ದ, ನನಗೊಂದು ಕಲ್ಪನೆ ಬಂತು, ಸಣ್ಣ ಕಲ್ಲು ತೊಗೊಂಡು ಹೊಡಿಬೇಕು ಅವನಿಗೆ. ಹೊಡೆದ ತಕ್ಷಣ ಅಪ್ಪ ಅಂತ ನಿಲ್ಕ ಅಮ್ಮ ಅಂತಾನೆ. ಅಪ್ಪ ಅಂದ್ರೆ ನನ್ನ ಮೇಲೆ ಜೀವದ್ದಂಗ, ಅಮ್ಮ ಅಂದ್ರೆ ತಾಯಿ ಮೇಲೆ ಜೀವದ್ದಂಗ ಅನ್ಕಂಡೆ. ನನ್ನ ಹೆಂಡತಿ ಹೇಳಿದೆ, ಯಾರ ಮೇಲೆ ಜೀವದನ ನೋಡಮ್ಮ ಅಂತಂದೆ. ನೋಡಮ್ಮರಿ ಹೆಂಗ್ ಮಾಡ್ತಾರೆ, ಸಣ್ಣ ಕಲ್ಲು ತೊಗೊಂಡು ಹೊಡಿತೀನಿ ಅಪ್ಪ ಅಂತಾನ, ಈಗ ಅಮ್ಮ ಅಂತಾನ, ಇಷ್ಟೇನ ಅಂತಾನೆ. ಹಾ ಇಷ್ಟ ಅಂತಂದೆ, ಹೊಡ್ರಿ ನೋಡಮ್ಮ ಅಂತಾನೆ. ಸಣ್ಣ ಕಲ್ಲು ತೊಗೊಂಡು ಹೊಡೆದ ತಕ್ಷಣ ಅವ ಏನನ್ಬೇಕು, ಯಾರು ಸುಳ ಮಗಲೇ ಹೊಡೆದ ಒಂದ. ಅವ ಅಪ್ಪನಲ್ಲಿಲ್ಲ ಅಮ್ಮನಲ್ಲಿಲ್ಲ,
ನಾವು ಗಂಡ ಹೆಂಡತಿ ತಲೆ ತೀಕ್ಸ್ಕೊಂಡೋಗಿ ಬಿಟ್ಟಿ ನಾವು ಮುಂದೆ ನಿಂತ್ಕೊಂಡ್ರೆ ಏನಂತಲೋ ಏನಿಲ್ಲ ನಂಗೆ ಆಗಿಬಿಟ್ಟಿತ್ತು ಬಂಧುಗಳು. ಭಾಷೆ ಉತ್ತರ ಕರ್ನಾಟಕ ಭಾಷೆನೇ ಬೇರೆ ಆಗ್ತದ, ಬೆಂಗಳೂರು ಭಾಷೆನೇ ಬೇರೆ ಆಗ್ತದ, ಮೈಸೂರು ಭಾಷೆನೇ ಬೇರೆ ಆಗ್ತದ. ಭಾಷೆ ಅಂದ ತಕ್ಷಣ ಒಂದ ಅಂತ ತಿಳ್ಕೊಂಡ್ವಿ ಬಂಧುಗಳೇ ನಾವು. ಏನು ಕೆಲಸ ಮಾಡ್ತಾರೆ ಅದ್ರ ಮೇಲೆ ಒಂದು ಭಾಷೆ ಅದ. ಪೊಲೀಸ್ರದೊಂದು ಭಾಷೆ ಅದ. ಪೊಲೀಸರ ಭಾಷೆ ಏನು? ಒದ್ದು ಒಳಗಾಗ್ತಿ ನೋಡು, ಬೆಂಡತ್ತಿ ನೋಡು, ಏರೋಪ್ಲೇನ್ ಹತ್ತಿ ನೋಡು ಅಂತಾರೆ. ಒಳಗಿದ್ದು ಅಂತಾನೆ ಏರೋಪ್ಲೇನ್ ಬ್ಯಾಡ್ರಿ, ಬಸ್ ಹಸ್ರಿ, ಮನೆಗೆ ಹೋಗ್ತಾ ನಿಂತಿರ್ತ ನಾವು. ಇವ್ರು ಕೇಳಂಗಿಲ್ಲ, ಏರೋಪ್ಲೇನ್ ಹತ್ತಾ ತೀರ್ತೀನಿ ಮಗನ ಅಂತಾರೆ. ಇದು ಪೊಲೀಸರ ಭಾಷೆ. ಡಾಕ್ಟ್ರದೊಂದು ಭಾಷೆ ಅದ. ಡಾಕ್ಟ್ರ್ ಭಾಷೆ ಏನು? ಏನಾಯ್ತು, ಯಾಕಾಯ್ತು, ಎಷ್ಟು ಸಲ ಆಯ್ತು, ಡಿಟೇಲ್ ಆಗಿ ಕೇಳ್ತಾರೆ, ಡಿಟೇಲ್ ಆಗಿ ಹೇಳಬೇಕದು. ಯಾಕಂದ್ರೆ ನಡೆಯಂಗಿಲ್ಲ ರೀ ಆಸ್ಪತ್ರೆ. ಡಾಕ್ಟರ್ ಮುಂದೆ ವಕೀಲರ ಮುಂದೆ ಯಾವುದು ವಿಷಯ ಚೆಡ್ಬಾರ್ದು. ಒಂದು ಮುದುಕಿ ಸಣ್ಣ ಹುಡುಗ ನೆತ್ಕೊಂಡು ಆಸ್ಪತ್ರೆ ಬಂದು ಡಾಕ್ಟರ್ ಕೇಳಿದ್ರು, ಏನಾಗಿದೆ ಮಗುಗೆ? ಯಪ್ಪ ಬೇದಿ ಎತ್ತದ, ಟಾಯ್ಲೆಟ್ ಆಗ್ಯದ. ಟಾಯ್ಲೆಟ್ ಆಗ್ಯದ? ಎಷ್ಟು ಸಲ ಆಗ್ಯದ? ಯಪ್ಪ ಒಂದು ಹತ್ತು ಸಲ ಆಗ್ಯದ. ತೆಳ್ಳಗೈತಿ, ಗಟ್ಟಿ ಐತಿ. ಯಪ್ಪ ತೆಳ್ಳಗೈತಿ, ಹಸುರೈತೇನು? ಹೌದಪ್ಪ ಹಸುರೈತಿ. ಹೊರಡೋಕೈತೇನು? ಹೌದಪ್ಪ ಹೊರಡೋಕೈತಿ. ಆ ತಾಯಿ ಪುಣ್ಯ ರುಚಿ ಹೆಂಗದಂತ ಕೇಳಿಲ್ಲ. ಇಷ್ಟಂದ ಕೂಡಲೇ ಡಾಕ್ಟರ್ ಅಂದ್ರು, ನೀ ಏನು ಅದೇ ತಲೆ ಚೇಳ್ಕೋಬೇಡ ಅಂದ್ರು. ಆ ಮುದುಕಿ ಇನ್ನೂ ಕನ್ಫ್ಯೂಸ್ ಆಯ್ತು, ಅಪ್ಪ ಅದೇ ಹಾಕ್ಕೊಂಡು ತಲೆ ಚೇಳ್ಕೋಲಿ, ಅದನ್ನ ಕೊಬ್ಬರಿ ಎಣ್ಣೆ ಅಂತ. ಭಾಷೆ ವ್ಯತ್ಯಾಸ ಆದಾಗ ಹಾಸ್ಯ ಸಿಗ್ತದೆ ಬಂಧುಗಳೇ. ಈ ಡಾಕ್ಟ್ರ್ ಹೇಳಿದ ತಲೆ ಹೆಚ್ಕೊಳ್ಳೋದಂದ್ರೆ ಅದ ಹಾಕೊಂಡು ತಲೆ ಹೆಚ್ಕೊಳ್ಳೋದಲ್ಲ, ಮನಸ್ಸಿಗೆ ಹೆಚ್ಕೊಳ್ಕೋಬೇಡಲ್ಲಕ್ಕೆ ನಾ ಹಿಂಗಂದಿನಿ ನಡಿ ಅಂತೇಳಿ ಕಳಿಸ್ದೆ. ಈ ಡಾಕ್ಟ್ರ್ ಏನು ಮಾಡ್ದೆ, ಹೆಂಡತಿ ಫೋನ್ ಮಾಡಿದ, ಏ ಊಟ ಕಡಿಗೆ ಏನು ಮಾಡ್ತದ, ನೀವೇನು ಅಂತೀರ ಅದು ಮಾಡ್ತದ, ಹೋಳಿಗೆ ಮಾಡ್ತೇನಂದ. ಎಂಟು ದಿವಸ ಆಯ್ತಿರಿ, ಅದ ಮಾಡಕತ್ತೀನಿ, ಅದ ತಿನ್ನಕತ್ತಿರಿ. ಸ್ವಲ್ಪ ಚೇಂಜ್ ಕೇಳಿದ್ರೆ ಚೇಂಜ್ ಮಾಡ್ತಂದ. ಹೌದಾ, ಉಗ್ಗಿ ಪಾಯಸ ಮಾಡ್ತಂದ. ಹಾ ಉಗ್ಗಿ ಪಾಯಸ ಮಾಡ್ತಂದ್ರಿ, ಜಲ್ದಿ ಬರ್ಬೇಕು ನೋಡತ್ತಂದ್ಲು. ಏ ಒಂದ ಪೇಷಂಟ್ ಉಳ್ದ ನೋಡ್ಕೊಂಡು ಬಂದ್ಬಿಡ್ತೀನಿ ಅಂತಂದ್ ಫೋನ್ ಇಟ್ಟ. ಫೋನ್ ಇಡದಕ್ಕೆ ಪೇಷಂಟ್ ಒಳಗೆ ಬಂದು ಡಾಕ್ಟರ್ ಕೇಳಿದ್ರು, ಏನಾಗ್ಯದ ನಿನಗೆ? ಬೇದಿ ಎತ್ತದ್ರಿ, ಟಾಯ್ಲೆಟ್ ಆಗ್ಯದ. ಟಾಯ್ಲೆಟ್ ಆಗ್ಯದ, ತೆಳ್ಳಗಾಗ್ತದೆ, ಗಟ್ಟಿ ಆಗ್ತದೆ. ಅದಕ್ಕೆ ಈ ಉತ್ತಳ ಮಗ ಏನು ಅನ್ಬೇಕು? ಸೇಮ್ ಉಗ್ಗಿ ಪಾಯಸ ಆದಂಗೆ ಆಗ್ತಂದೇವ. ಡಾಕ್ಟ್ರು ಹೆಂಡತಿ ಫೋನ್ ಮಾಡಿ ಹೇಳಿದ್ರೆ, ಏ ಉಗ್ಗಿ ಪಾಯಸ ಕ್ಯಾನ್ಸಲ್ ಅಂದ್ರು. ಹೆಂಡತಿ ಅಂದ್ಲು ತೆಳ್ಳಗೆ ಮಾಡಿರ್ತೀನಿ, ತಿಂದೋಗಂತ ಆಕಿ. ಆಕಿಗೆ ಏನು ಗೊತ್ತು ಆಸ್ಪತ್ರೆಗೆ ಏನಾಗ್ಯದ ಅಂತಂದ್ರೆ? ಸಕ್ಕರೆ ಜಾಸ್ತಿ ಹಾಕ್ಲ ಕಡಿಮೆ ಹಾಕ್ಲ ಅಂತಳ. ನಾ ಜೀವನದಾಗ ಉಗ್ಗಿ ಪಾಯಸ ಮುಟ್ಟಕ್ಲ ಅಂತೀವ ಅಂತಾನ. ನೀವು ಬಂದ್ಮೇಲೆ ಮಾಡ್ಲೇನ ತಕಿ ಕೇಳ್ತಾಳ. ಒಟ್ಟು ಬಿಡವಳು ಪಾಪ ಹೆಣ್ಮಗಳು, ಗಂಡ ಇಲ್ಲಿ ತಪ್ಪು ತಿಳ್ಕೊಂತಾನ ತಿಳ್ಕೊಂಡು. ಅವತ್ತಿನಿಂದ ಇವತ್ತಿನ ತನಕ ಉಗ್ಗಿ ಪಾಯಸ ಮುಟ್ಟಿಲ್ಲ ರೀ ಪುಣ್ಯಾತ್ಮ. ಈ ಪೇಷಂಟ್ಗಳು ಯಾವಾಗ ಏನು ಮಾತಾಡ್ತಂಬುದ ಗೊತ್ತಾಗಲ್ಲ. ಡಾಕ್ಟರ್ಗಳಿಗೆ ನಿಜವಾಗಿ ಚಾಲೆಂಜಿಂಗ್ ಆಗ್ಬಿಡೋದು. ಒಬ್ಬ ಆ ಪೇಷಂಟ್ಗಳು ಭಾಷೆನೇ ಬೇರೆ ಇರ್ತದ. ಒಬ್ಬ ಡಾಕ್ಟರ್ ಬಂದು ಮುಂದೆ ಡಾಕ್ಟರ್ ಮುಂದೆ ಬಂದು ನಿಂತ್ಕೊಂಡು ಏನು ಹೇಳ್ಬೇಕು? ಡಾಕ್ಟ್ರೇ ಯಾಕೋ ಏನೋ ಒಟ್ಟು ಉಬ್ರಾದಂಗೆ ಆಗ್ಯದ ಅಂದ. ಡಾಕ್ಟರ್ ಅಂದ್ರು ಗ್ಯಾಸ್ ಇದೆಯಾ ಅಂದ್ರು. ಬುಕ್ ಮಾಡಿ ಒಂದು ತಿಂಗಳ ತಿನ್ನ ಬಂದಿಲ್ಲ ಅಂದೇವು. ಇವ್ರನ್ನ ಮನೆಯವ್ರನ್ನ ಮನೆ ಈ ಡಾಕ್ಟರ್ಗಳಿಗೆ ಒಂದು ವಿನಂತಿ ಮಾಡ್ತೀನಿ ಕೈ ಜೋಡಿಸಿ ನಾನು. ಹಳ್ಳಿ ಪೇಷಂಟ್ಗಳಿಗೆ ದಯವಿಟ್ಟು ತಿಳಿಸಿ ಹೇಳ್ರಿ. ಹಳ್ಳಿ ಜನ ಮುಂದಿರ್ತಾರೆ, ಅವ್ರಿಗೆ ಗೊತ್ತಾಗ. ಈ ಹಳ್ಳಿ ಪೇಷಂಟ್ಗಳು ಈ ಡಾಕ್ಟರ್ಗಳು ಮಾತಾಡಂಗಿಲ್ಲ ಜಾಸ್ತಿ. ಒಂದಕ್ಕೊಂದು ಎರಡು ಎರಡು ಕಳಿಸ್ಬಿಡ್ತಾರೆ. ಎಕ್ಸಾಂಪಲ್ ಹೇಳ್ತೀನಿ, ತಿಳಿಸಿ ಹೇಳಕ್ಕ ದೊಡ್ಡ ಅನಾಹುತ ನಡೆದ್ಬಿಡ್ತದೆ. ಹುಬ್ಬಳ್ಳಿ ನಡೆದಂಥ ಘಟನೆ ಇದು. ಮೂತ್ರ ಪರೀಕ್ಷೆ ಮಾಡಿದ ಮೂತ್ರ ತೊಂಬಂತ ಎಷ್ಟು ತರಬೇಕಂಬದ ಹೇಳಂಗ. ಅವು ಹಳ್ಳಿ ಜನಕ್ಕೆ ಗೊತ್ತಲ್ರಿ, ಎರಡೆರಡು ಲೀಟ್ರ್ ಬಾಟ್ಲಿ ತುಂಬ ಮಾಡ್ಬಿಡ್ತಾವ. ಇನ್ನೂ ಕೆಲವೊಂದು ಕಡೆಗೆ ಹಳ್ಳಿಯಾಗ ಬಾಟ್ಲಿ ಸಿಗಲ್ಲ, ಎಳೆನೀರು ಕುಡಿದು ಎಳ್ನೀರಾಗ ತಂದ್ಬಿಡ್ತಾವ. ತಂದು ಡಾಕ್ಟರ್ ಮುಂದೆ ಇಟ್ಬಿಡ್ತಾವ. ಡಾಕ್ಟರ್ಗೆ ಹೇಳಿದ್ರೆ ಚಲೋ ಅದ್ರಿ, ಡಾಕ್ಟರ್ ಮೂತ್ರ ಪರೀಕ್ಷೆ ಮಾಡೋದ್ರೆ ತಂದಿಟ್ಟಿವಿ ಅಂತಂದು. ಎಲ್ಲಿ ನನಗಾಗಿ ಎಳೆನೀರು ತಂದನಂತಂದು. ಮುಂದೆ ನಾ ಹೇಳಂಗಿಲ್ಲ, ನೀವೆಲ್ಲ ತಿಳ್ಕೊಂಡಿರೋದು ನಾ ಭಾವಿಸ್ತೀನಿ. ಕಲ್ಪನೆ ಮಾಡ್ಕೊಂಡು ನಗೋದೇನೈತಲ್ಲ, ಭಾಳ ಅದ್ಭುತ ಅದ. ಈಗ ನಾನು ಯಾವುದೇ ಒಂದು ಹಾಸ್ಯ ಪ್ರಸಂಗ ಹೇಳಿದಾಗ ನಿಮಗೆ ಕಣ್ಣು ಮುಂದೆ ಬರ್ತದೆ. ಕಣ್ಣು ಮುಂದೆ ಬಂದಂಗೆ ನೆನೆಸಿ ನಗು ಬರುತ್ತೆ, ಅಲ್ಲಿ ತನಕ ನಗು ಬರಂಗಿಲ್ಲ. ಒಂದು ಪ್ರಸಂಗ ಹೇಳ್ತೀನಿ, ನೀವು ಏನು ಕಲ್ಪನೆ ಮಾಡ್ಕೊಂಡು ನಗ್ತಿರ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಒಂದು ಸಲ ಬೆಂಗಳೂರಿಂದ ಮೈಸೂರಿಗೆ ಹಿಂದಿ ಸಿನಿಮಾ ನಟಿಯರು ಟ್ರೈನಲ್ಲಿ ಬರ್ತಾ ಇದ್ರು. ಶತಾಬ್ದಿ ಟ್ರೈನಲ್ಲಿ ಟಿ ಸಿ ಟಿಕೆಟ್ ಚೆಕ್ ಮಾಡ್ಕೊಂಡು ಬರ್ತಾ ಇದ್ದ. ಫಸ್ಟ್ ಕತ್ರಿನ ಕೈಗೆ ಬಿಟ್ಟೆ ಅದು. ಟಿ ಸಿ ಟಿಕೆಟ್ ಕೇಳಿದ, ಆಕೆ ಅಂದ್ಲು ನಾ ಟಿಕೆಟ್ ತೊಗೊಂಡಿಲ್ಲ ಅಂತಂದ್ಲು. ಟಿ ಸಿ 100 ರೂಪಾಯಿ ದಂಡ ಹಾಕಿದ ಆಕೆಗೆ, ಯಾಕೆ ಸೀರೆ ಉಟ್ಕೊಂಡಿದ್ದು. ಆಕಿನಿಂದ ಐಶ್ವರ್ಯ ರೈ ನಿಂತಿದ್ಲು, ಆಕೆ ಜೀನ್ಸ್ ಹಾಕಿದ್ಲು, ಆಕೆಗೆ 75 ರೂಪಾಯಿ ದಂಡ ಹಾಕಿದ. ಆಕಿನಿಂದ ಕರೀನಾ ಕಪೂರ್ ನಿಂತಿದ್ಲು, ಆಕೆ ಸ್ಕರ್ಟ್ ಹಾಕಿದ್ಲು, ಆಕೆಗೆ 50 ರೂಪಾಯಿ ದಂಡ ಹಾಕಿದ.
ಆಕಿನಿಂದ ಮಲ್ಲಿಕಾ ಶರಾವತ್ ನಿಂತಿದ್ಲು, ಆಕಿಗೆ ಏನೂ ಆಗ್ಲಿಲ್ಲ. ಯಾಕಂತಂದ್ರೆ ಆಕಿನ ಹತ್ರ ಟಿಕೆಟ್ ಇತ್ತು. ನೀವು ತಿಳ್ಕೊಂಡಾಗಲ್ಲ, ಅದು ಒಳ್ಳೇದು ವಿಚಾರ ಮಾಡಿದ್ರೆ ದೇಶ ಉದ್ಧಾರ ಆಗ್ತದೆ. ಈಗ ಉದ್ಧಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ನಮ್ಮ ದೇಶದ ಪರಿಸ್ಥಿತಿ ಏನೈತೆ ಅಂತ ನಿಮ್ಗೆ ಗೊತ್ತೈತ್ರಿ. ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಕಳ್ಳತನ ಜಾಸ್ತಿ ಆಗ್ಬಿಟ್ಟದೆ ಬಂಧುಗಳೇ. ಆದ್ರೆ ಮೈಸೂರು ಬಂದಾಗ ಒಂದು ವಿಷಯ ನಮ್ಗೆ ಏನು ಖುಷಿ ಅನಿಸ್ತಂತ, ಇಡೀ ದೇಶದಲ್ಲಿ ಸ್ವಚ್ಛ ನಗರದಲ್ಲಿ ಮೈಸೂರು ನಂಬರ್ ಒನ್ ಸ್ಥಾನ ಅಂತ ಕೇಳಿ ಭಾಳ ಖುಷಿ ಆಗಿದೆ ಬಂಧುಗಳೇ. ನಮ್ಮ ಸಾಮಾನ್ಯ ಮಾತಲ್ಲ, ನಮ್ಮ ಜನಕ್ಕೆ ಈಗೇನಾಗ್ಯದ್ರಿ, ಓದಿದಂಥ ದೊಡ್ಡ ಜನ ಜಾಸ್ತಿ ಆಗ್ಯಾರ. ಓದಿದಂಥ ದೊಡ್ಡ ಜನ ಯಾಕೆ ಜಾಸ್ತಿ ಆಗಿರೋ ಅಂತ ಹೇಳ್ತೀನಿ. ಬೆಂಗಳೂರಿಂದ ಅಥವಾ ಮೈಸೂರಿಂದ ಬೆಂಗಳೂರಿಗೆ ಹೋಗುವಾಗ ಒಂದ್ಸಲ ಎ ಸಿ ಬಸ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ನಾನು ನನ್ನ ಪಕ್ಕದಲ್ಲಿ ಕುಳಿತಂತ ಒಂದು ಹುಡುಗ ಯುವಕ ಗುಟುಕ ಹಾಕೊಂಡು ಕಿಟಕಿ ಪಕ್ಕದಲ್ಲೇ ಉಗುಳ್ತಾ ಇದ್ದಾನೆ. ಏನಪ್ಪ ಈ ಎಜುಕೇಟೆಡ್ ಮನುಷ್ಯ ವಿದ್ಯಾವಂತ ನೀನು ಗುಟುಕ ಹಾಕೊಂಡು ಉಗುಳ್ತೀಯಲ್ಲ ಅವ ಸೀಟ್ ಪಕ್ಕದಲ್ಲಿ ಅಂತಂದ್ರೆ ಅವ ಏನೇನು ನೀನು ಹಾಕೊಂಡು ನೀನು ಉಗುಳು, ನಾ ಏನು ಬೇಡ ಅಂತ ನೀನೇನಂದ. ಈ ಥರ ಆಗ್ಯದ ಬಂಧುಗಳೇ ನಮ್ಮ ದೇಶದ ಪರಿಸ್ಥಿತಿ. ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಕಳ್ಳತನ ಜಾಸ್ತಿ ಆಗ್ಯದ. ಭ್ರಷ್ಟಾಚಾರ ಎಷ್ಟು ಜಾಸ್ತಿ ಆಗ್ಯದ ಅಂದ್ರೆ ಬಂಧುಗಳೇ, ರೋಡ್ ರೂಲರ್ ಇರ್ತದಲ್ರಿ, ರೋಡ್ ರೂಲರ್ ಪಂಕ್ಚರ್ ಆಗದಂತೆ ಬಿಲ್ ಎತ್ತಕತ್ತ ಎಷ್ಟು ಜಾಸ್ತಿ ಆಗ್ಯದ ವಿಚಾರ ಮಾಡ್ರಿ. ಒಂದು ಸಲ ದೇವಲೋಕದಲ್ಲಿ ಅಂದ್ರೆ ಯಮರಾಜನ ಸಮ್ಮುಖದಲ್ಲಿ ಒಂದು ಡಿಸ್ಕಸ್ ನಡೀತಂತ, ಎಲ್ಲ ದೇಶದ ಅಧ್ಯಕ್ಷರು ಕರೆಸ್ಕೊಂಡು, ಅಮೆರಿಕದ ಅಧ್ಯಕ್ಷ, ರಷ್ಯಾ ಅಧ್ಯಕ್ಷ, ಇಂಡಿಯಾ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಹೋಗಿದ್ರಂತ. ಫಸ್ಟ್ ರಷ್ಯಾದ ಅಧ್ಯಕ್ಷ ಕೇಳಿದಂತ, ನಮ್ಮ ದೇಶದಾಗ ಎಷ್ಟು ವರ್ಷದಾಗ ಭ್ರಷ್ಟಾಚಾರ ಹೋಗ್ತದೆ ಅಂತಂದು. ಅದಕ್ಕೆ ಯಮಾನಂತ ಯಮರಾಜ ಅಂದ, 20 ವರ್ಷಕ್ಕೆ ಹೋಗ್ತದಂತ. ಪುಟಿನ್ ಅಳ್ಳಕತ್ತಂತ ರಷ್ಯಾದ ಅಧ್ಯಕ್ಷ, ಇನ್ನು 20 ವರ್ಷ ಬೇಕ್ರಿ ಭ್ರಷ್ಟಾಚಾರ ಹೋಗ್ಲಕತ್ತಂತ. ಅದಾದ್ಮೇಲೆ ಒಬಾಮ ಕೇಳಿದಂತ, ನಮ್ಮ ದೇಶದಾಗ ಎಷ್ಟು ವರ್ಷಕ್ಕೆ ಹೋಗ್ತದೆ, 30 ವರ್ಷಕ್ಕೆ ಹೋಗ್ತದಂತ. ಯಪ್ಪ 30 ವರ್ಷ ಬೇಕಾ ಇನ್ನಂತೇಳಿ ಅವನು ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದಂತ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರು ಕೇಳಿದ್ರಂತ, ನಮ್ಮ ದೇಶದ ಭ್ರಷ್ಟಾಚಾರ ಯಾವಾಗ ಹೋಗ್ತಂತಂದು, ಸಾಕ್ಷಾತ್ ಯಮನೇ ಅಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ನಂತ. ಯಾಕಂತ ಕೇಳಿದ್ರಂತ ಯಮ ನರೇಂದ್ರ ಮೋದಿ ಅವರು, ಇದು ನನ್ನ ಅವಧಿಯ ಕೂಡ ನಿಮ್ಮ ದೇಶದಾಗ ಭ್ರಷ್ಟಾಚಾರ ಸಿಗಂಗಿಲ್ಲ, ಅಷ್ಟು ಭ್ರಷ್ಟಾಚಾರ ನಮ್ಮ ಇಂಡಿಯಾದಾಗ ಐತೆ ಅಂತ ಹೇಳಿದಂತ ಯಮರಾಜ್. ಏನಾಗಿದ್ರಿ, ದೇವರಿಗೆ ಲಂಚ ಕೊಡುವಂಥ ಮಟ್ಟಿಗೆ ಬಂದ್ಬಿಟ್ಟಿವಿ ನಾವು. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಒಂದು ಸಲ ಸ್ವರ್ಗಕ್ಕೆ 3 ಇಂಜಿನಿಯರ್ಗಳು ಹೋದ್ರಂತ. ಸಾಮಾನ್ಯವಾಗಿ ಇಂಜಿನಿಯರ್ಗಳು ಸ್ವರ್ಗಕ್ಕೆ ಹೋಗಂಗಿಲ್ಲ, ಹೋದ್ರು ಬೇರೆ ಬೇರೆ ದೇಶದವರಿದ್ರು. ದ್ವಾರಪಾಲಕ ಅವ್ರಿಗೆ ತಡೆದ, ಒಂದು ನಿಮಿಷ ನಿಮ್ಮ ಹತ್ರ ಕೆಲಸ ಅದ ನಂದು. ಏನು ಇದು, ಏನು ದ್ವಾರ ಅದಲ್ಲ ಮೇನ್ ಗೇಟ್, ಇದು ಮೇನ್ ಡೋರ್ ಏನದಲ್ಲ ಸ್ವಲ್ಪ ರಿಪೇರಿಗೆ ಬಂದಂಗೆ ಅನ್ಸಕತ್ತದ, ಇದು ಎಷ್ಟು ಖರ್ಚಿನಾಗೆ ಆಗ್ತದೆ ಅಂತಂದ್ರೆ. ಪಾಕಿಸ್ತಾನದವನಂತ, ಇದಕ್ಕೆ 3,000 ರೂಪಾಯಿ ಖರ್ಚಾಗ್ತದ. ಹೆಂಗ, 1,000 ರೂಪಾಯಿ ಮೆಟೀರಿಯಲ್ಗೆ ಹೋಗ್ತದೆ, 1,000 ರೂಪಾಯಿ ಲೇಬರ್ ಚಾರ್ಜ್ ಹೋಗ್ತದೆ, 1,000 ರೂಪಾಯಿ ನನಗೆ ಉಳಿತದೆ ಅಂದಂತ. ಚೈನಾದವನು ಕೇಳಿದ್ರಂತೆ, ಇದಕ್ಕೆ ಎಷ್ಟಾಗ್ತದ, ಅವ ಹೇಳಿದಂತ 30,000 ರೂಪಾಯಿ ಆಗ್ತದ. ಹೆಂಗ, 10,000 ರೂಪಾಯಿ ಮೆಟೀರಿಯಲ್, 10,000 ರೂಪಾಯಿ ಲೇಬರ್ ಚಾರ್ಜ್, 10,000 ರೂಪಾಯಿ ನನಗೆ ಉಳಿತದೆ ಅಂದಂತ. ಇಂಡಿಯಾದವನು ಪಾಳಿ ಬಂತು, ಅವನಿಗೆ ಕೇಳಿದೆ, ಅಮ್ಮ ನಿಂದೇನ ದ್ವಾರಪಾಲ ಕೇಳಿದೆ ಎಷ್ಟು ಖರ್ಚಿನಾಗ ಆಗ್ತದಪ್ಪ ಅಂತ ಕೇಳಿದಂತ. ಇಂಡಿಯಾದವನಂತ, ಇದಕ್ಕೆ 25,000 ರೂಪಾಯಿ ಬೇಕಂದಂತ. ಹೆಂಗ, 11,000 ರೂಪಾಯಿ ನನಗೆ, 11,000 ರೂಪಾಯಿ ನಿನಗೆ, ಉಳಿಕಿದ 3,000 ರೂಪಾಯಿ ಪಾಕಿಸ್ತಾನ ತಂದು ಕೊಟ್ಬಿಡಮ್ಮ ಕೆಲಸ ಆಗಿಬಿಡ್ತು ಅಂದಂತ. ಈ ತರ ಆಗ್ಯದ ಬಂಧುಗಳೇ ನಮ್ಮ ದೇಶದ ವ್ಯವಸ್ಥೆ. ನಾನೇನು ಹೇಳಬೇಕಾಗಿಲ್ಲ ಬಂಧುಗಳೇ, ನಮ್ಮ ದೇಶದ ಮಕ್ಕಳಿಗಾದ್ರೆ ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ ತಿಳಿಸ್ಬೇಕಾಗ್ಯದ ಬಂಧುಗಳೇ. ನಮ್ಮ ದೇಶ ಭಾಳ ಒಳ್ಳೆಯ ದೇಶ ಬಂಧುಗಳೇ, ಆದರೆ ಈಗಿನ ಮಕ್ಕಳಿಗೆ ಅದ್ರ ಬಗ್ಗೆ ಕಲ್ಪನೆಯೇ ಇಲ್ಲ. ಒಂದ್ಸಲ ಹಂಪಿಯಲ್ಲಿ ವಿದೇಶದ ಗಂಡ ಹಿಡ್ದು ಕೈ ಕೈ ಹಿಡ್ಕೊಂಡು ಹೊಂಟಿದ್ರು, ಆದ್ರಿಂದ ಭಾರತೀಯ ಜೋಡಿ ಕೂಡ ಹೊಂಟಿತ್ತು. ಹೆಂಗೆ ಹೊಂಟಿತ್ತು, ತಂದೆ ಮುಂದಿದ್ದ, ಗಂಡ ಮುಂದಿದ್ದ, ಹೆಂಡತಿ 1 ಕಿಲೋಮೀಟರ್ ನಿಂತಿದ್ಲ. ಮಗ ಕೇಳಿದ, ಅಪ್ಪ ವಿದೇಶದ ಗಂಡ ಹೆಂಡತಿ ಎಷ್ಟು ಚಂದ ಕೈ ಕೈ ಹಿಡ್ಕೊಂಡು ಹೊಂಟಾರ, ನೀ ನೋಡಿದ್ರೆ ಇಲ್ಲಿದ್ದಿ, ಅಮ್ಮ ನೋಡಿದ್ರೆ 1 ಕಿಲೋಮೀಟರ್ ಹಿಂದದಾಳೆ, ಯಾಕೆ ಹಿಂಗೆ ಅಂತ ಕೇಳಿದಂತ. ಅದಕ್ಕೆ ಆ ಭಾರತೀಯ ಮನುಷ್ಯ ಎಷ್ಟು ಚಂದ ಉತ್ತರ ಕೊಡ್ತಾನೆ ಬಂಧುಗಳೇ, ಆ ವಿದೇಶದ ಗಂಡ ಹೆಂಡತಿ ಯಾಕೆ ಕೈ ಕೈ ಹಿಡ್ಕೊಂಡ್ರೆ ಗೊತ್ತದನ, ಆಕಿಗೆ ಅವನ ಮೇಲೆ ವಿಶ್ವಾಸ ಇಲ್ಲ, ಅವನಿಗೆ ಆಕಿ ಮೇಲೆ ವಿಶ್ವಾಸ ಇಲ್ಲ, ಕೈ ಬಿಟ್ಟರೆ ಇನ್ನೊಬ್ಬನಿಂದ ಓಡಿ ಹೋಗ್ತಾಳಕಿ. ಅದಕ್ಕೆ ಕೈ ಹಿಡಿದನ, ತಮ್ಮ ನಂದಂಗಲ್ಲ, ನಿಮ್ಮ ತಾಯಿ 1 ಕಿಲೋಮೀಟರ್ ಅಲ್ಲ, 1,000 ಕಿಲೋಮೀಟರ್ ಹಿಂದಿದ್ರು ಕೂಡ ನಿಮ್ಮ ತಾಯಿ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ಐತೆ ಅಂತ ಹೇಳಿದಂಥ ಬಂಧುಗಳೇ. ಇದು ನಮ್ಮ ದೇಶದ ಸಂಸ್ಕಾರ ಬಂಧುಗಳೇ. ಇದು ಯಾರಿಗೂ ಗೊತ್ತಿಲ್ಲ ಬಂಧುಗಳು, ಹೆಚ್ಚು ಕಡಿಮೆ ಆಗ್ಲಾಗತ್ತವೆ. ಈಗೆಲ್ಲ ಮೊದಲಿದ್ದಂಗೆಲ್ಲ ಯಾವ ಹೆಸರುಗಳು, ಮೊದಲೆಲ್ಲ ದೇವರ ಹೆಸರನ್ನ ಇಡ್ತಿದ್ರು,
ಬಸವಣ್ಣ ನೆನೆಸ್ಕೊಂಡು ಬಸವರಾಜ ಅಂತ ತಿಡ್ತಿದ್ರು, ಶಿವನ ನೆನೆಸ್ಕೊಂಡು ಮಹೇಶ ಅಂತ ತಿಡ್ತಿದ್ರು, ಚಾಮುಂಡೇಶ್ವರ ನೆನೆಸ್ಕೊಂಡು ಚಾಮುಂಡಿ ಅಂತ ತಿಡ್ತಿದ್ರು, ಸರಸ್ವತಿ, ಲಕ್ಷ್ಮಿ, ಜಗದೇವಿ, ಭವಾನಿ, ಅಂಬಾ ಭವಾನಿ ಎಷ್ಟು ಚಂದಿದ್ರು. ಗಂಡು ಮಕ್ಕಳ ಹೆಸರು ಅಷ್ಟೇ, ಹೆಣ್ಮಕ್ಳ ಹೆಸರು ಅಷ್ಟೇ. ಈಗ ಮಕ್ಳ ಹೆಸರುಗಳೆಲ್ಲ ಚೇಂಜಸ್ ಆಗ್ಯಾವ್ರಿ. ನಾನು ನಮ್ಮ ಗೆಳೆಯನ ಮನೆಗೆ ಹೋಗಿನಿ, ಎರಡು ಹುಡುಗಿಯರು ಒಂದು ಹುಡುಗ ಆಟ ಆಡಕತ್ತಿದ್ರು. ಒಂದು ಹುಡುಗಿ ನಾನು ನೋಡಿದ ತಕ್ಷಣ, ಮಾ ಮನೆ ಅಂತಲ್ಲಿ ನೀನು ಟಿ ವಿ ಬರ್ತೀರ, ಹೌದಮ್ಮ ಟಿ ವಿ ಬರ್ತೀನಿ, ಒಳಗೆ ಬರಿ ಅಂತಂದ್ರೆ ಒಳಗೆ ಹೋಯ್ ಕುಂತೆ. ಆ ಹುಡುಗಿ ಹೆಸರು ಕೇಳ್ಬೇಕನಿಸ್ತು, ತಂಗಿ ಏನವ ನಿನ್ನ ಹೆಸರು ಅಂದೆ ನಾನು. ಅದಕ್ಕೆ ಆ ಹುಡುಗಿ ನಂದ ಅಂತ, ನಿಂದ ಹೆಸರು ಏನಂತೆ ನಂದ ಅಂದ. ಹೌದು ತಾಯಿ, ನಿಂದ ಕೇಳಕತ್ತೀನಿ ನಾನು, ನಿಂದ ಹೆಸರು ಏನಂತೆ. ಮತ್ತ ಹುಡುಗಿ ನಂದ ಅಂದ. ಹೌದಮ್ಮ ನಿಂದ ಕೇಳಕತ್ತಿ, ನಮ್ಮ ಮಂದಿದ್ ಕೇಳವಲ್ಲೇ, ನಿಂದ ಹೆಸರು ಏನಂದೆ. ಅಷ್ಟೊತ್ತಿಗೆ ಆ ಹುಡುಗಿ ಅಪ್ಪ ಬಂದ, ಮಹಾಮನಿ ನಂದ ಅಂದ. ನಿಂದು ಗೊತ್ತಾಗ್ಲೆ ಉತ್ಸ, ನಿನ್ನ ಮಗಳದ್ ಬೇಕಾಗ್ಯದ, ಅದ ಹೇಳಕತ್ತಿನಲ್ಲೋ ನನ್ನ ಮಗಳ ಹೆಸರ ನಂದ ಅಂದ. ಏನ್ಲಿ ಹೆಸರು ನಂದ ನಿಂದ ಏನ್ ಚಂದಂದೆ, ಏನ್ ಮಾಡ್ಲಕ್ಕಾಗ್ತದ, ಫ್ಯಾಷನ್ ಅಂತೇಳಿ ಇಟ್ಟು ಬಿಟ್ಟಿವ ಅಂತಂದ. ಸುಮ್ಮನಾದೆ. ಸುಮ್ಮನಾದ ತಕ್ಷಣ ಅಷ್ಟೊತ್ತಿಗೆ ಅಡಿಗೆ ಮನೆಯಲ್ಲಿ ಒಂದು ಹುಡುಗ ಪ್ಲೇಟ್ನಲ್ಲಿ ಏನೋ ತೊಗೊಂಡ್ ಬಂದ. ಏನ್ ತೊಗೊಂಡು ಬಂದಿಯೋ ಪಾಪು ಅಂದೆ, ನಿಮ್ ತಿನ್ಲಿಕ್ಕೆ ಚಕ್ಲಿ ತಂದಿನ್ರಿ ಅಂಕಲ್, ಚಕ್ಲಿನ ಭಾಳ ಇಷ್ಟ ತೊಗೊಂಬ ಅಂತಂದೆ. ತಂದು ಕೊಟ್ಟು ಹುಡುಗ, ಚಕ್ಲಿ ತಿನ್ಬೇಕಂತ ನೋಡ್ತೀನಿ, ಚಕ್ಲಿ ಹಸಿರು ಬಣ್ಣದ, ಹಸಿರು ಬಣ್ಣ ಚಕ್ಲಿನ ಜೀವನದಾಗ ತಿಂದಿಲ್ಲ ಮಗ ನಾನು, ಯಾಕೋ ಬಣ್ಣ ಹಸಿರಾದಲ್ಲ ಅಂದೆ ನಾನು. ಆ ಹುಡುಗ ಅಂದ, ನಮ್ಮಮ್ಮ ಸ್ವಲ್ಪ ಸಂಡೆ ಚೇಂಜ್ ಮಾಡಿ ಮಾಡ್ತಾಳೆ ಅಂಕಲ್ ಅಂತಂದ. ಭಾಳ ಸಂತೋಷ ಅಂತ ತಿಳ್ಕೊಂಡು ಆ ಚಕ್ಲಿ ಹಸಿರು ಬಣ್ಣ ಚಕ್ಲಿ ತಿಂದು ಬಿಟ್ಟೆ. ಅಷ್ಟು ತಿಂದ ಮೇಲೆ ಅಡಿಗೆ ಮನೆಯಲ್ಲಿಂದ ಅವ್ರ ತಾಯಿ ಓಡ್ಕೊಂಡು ಬಂದು, ಏನಂತೇಳಿ, ಏ ಪಾಪು ಇಲ್ಲಿ ಸೊಳ್ಳಿ ಬತ್ತಿಟ್ಟಿಂದಲ್ಲಿ ಎಲ್ಲಿ ಇಟ್ಟೆ ಅಂತ. ಆ ಹುಡುಗ ಸೊಳ್ಳಿ ಬತ್ತಿ ತಿನ್ಸಿದ್ರಿ. ಅದಕ್ಕೆ ಆ ಹುಡುಗ ಏನೇ ಬೇಕು, ಈ ಟೇಬಲ್ ಮೇಲೆ ಇಟ್ಟಿದ್ದ ಮಾಮನಿ ಅಂತ ತಿಂದ್ಬಿಟ್ಟ ಅಂದ. ಆ ತಾಯಿ ನನಗೆ ಬೈದ್ಲಿ, ಏನ್ರಿ ಮಾಮನಿ ಬುದ್ಧಿ ಐತೆ ನಿಮಗೆ, ಇದೊಂದು ಸೊಳ್ಳಿ ಬತ್ತಿ ತಿಂದ್ಬಿಟ್ರಿ, ಈಗ ನಾವೇನ ಸಂಬಂಧಕ್ಕೆ ಎಲ್ಲಿ ನನಗ ಬೆಂಕಿ ಹಸ್ತಾರ ನನಗೆ ಆಗ್ಬಿಟ್ಟಿದ್ದೆ ನನಗೆ. ಇಲ್ಲಮ್ಮ ಗೊತ್ತಿಲ್ಲ, ತಿಂದಿನಿ ತಪ್ಪಾಯ್ತು ಅಂತಂದೆ. ಎಲ್ಲಿ ಬಿಡ್ರಿ, ಯಾಕೆ ಕ್ಷಮಾ ಕೇಳ್ತಾರೆ, ಇನ್ನೊಂದು ನಮ್ಮನ್ನ ಟಿಫನ್ ಮಾಡಿ ಕಳಿಸ್ ನಾನು. ಏನು ಮಾಡ್ತೆ ಮಂದೆ, ಉಪ್ಪಿಟ್ಟು ಅಂದು ಬಣ್ಣ ಹೆಂಗೈತೆ ಅಂದೆ ನಾನು. ಇಲ್ಲ ಸೇಮ್ ಉಪ್ಪಿಟ್ಟಿದ್ದಂಗೆ ಐತ್ರಿ, ಏನು ಚೇಂಜಸ್ ಇಲ್ಲ ಅಂತಂದು. ಅದ ಹುಡುಗ ಉಪ್ಪಿಟ್ಟಂತ ತಂದು ಕೊಟ್ಟಿದ್ದು. ಹುಡುಗ ಭಾಳ ಮುದ್ದಾಗೈತ್ರಿ, ತಿನ್ನೋದಕ್ಕಿಂತ ಮುಂಚೆ ಆ ಹುಡುಗನ ಹೆಸರು ಕೇಳ್ಬೇಕನಿಸ್ತು. ಪಾಪು ಏನಪ್ಪ ನಿನ್ನ ಹೆಸರು ಅಂದೆ ನಾನು ತಿನ್ನೋದಕ್ಕಿಂತ ಮುಂಚೆ. ಅದಕ್ಕೆ ಆ ಹುಡುಗ ನೀ ತಿನ್ನಂದ. ತಿಂತಿನಲ್ಲೇ ಬಿಡಂಗಿಲ್ಲ ನಿನ್ನ ಹೆಸರು ಏನಂದೆ, ನೀತಿ ನಂದ. ತಿಂತಿನಲ್ಲೇ ಬಿಡಂಗಿಲ್ಲ ಅಂತ ಸೊಳ್ಳಿ ಬತ್ತಿನೇ ಬಿಟ್ಟಿಲ್ಲ ಮಗ ನಾನು, ನಮ್ಮ ತಾಯಿ ಅಣಿದು ಬಿಡಂಗಿಲ್ಲ ನಾನು, ನಿನ್ನ ಹೆಸರೇ ತಿಂತೀನಂದೆ. ಅದ ಹೇಳಕತ್ತೀನಲ್ರಿ ಅಂಕಲ್ ನೀತಿನ ಅಂತಂದ. ಅವ್ರ ತಾಯಿ ಬಂದು ಹೇಳಿದ್ಲು, ನನ್ನ ಮಗನ ಹೆಸರ ನೀತಿನ ಅಂತಂದು. ಏನ್ರಿ ಹೆಸರು, ನೀ ತಿನ್ನು ನಾ ತಿನ್ನು ಏನ್ ಚಂದ ಕಾಣ್ತಂದೆ, ಹೇಳ್ರಿ ಫ್ಯಾಷನ್ ಅಂತೇಳಿ ಇಟ್ಟು ಬಿಟ್ಟು ಅಂತಂದ್ರು. ಸುಮ್ಮನಾದೆ. ಅಷ್ಟೊತ್ತಿಗೆ ತಿನ್ಬೇಕಂತೇಳಿ ಬಾಯಾಗ ಉಪ್ಪಿಟ್ಟಿಗಡು ಇಟ್ಕೊಳಕತ್ತಿತ್ರಿ, ಬೆಕ್ಕು ನನ್ನ ಮೇಲೆ ಜಿಗಿದ್ಬಿಡ್ತು. ಬೆಕ್ಕು ಜಿಗಿದ ತಕ್ಷಣ ಉತ್ತರ ಕರ್ನಾಟಕದಲ್ಲಿ ಬೆಕ್ಕು ಓಡಿಸ್ಬೇಕಾಗಿತ್ತಂದ್ರೆ ಏನಂತಾರೆ, ಹುಷಾ ಅಂತಾರೆ. ನಾನು ಹುಷಾ ಅಂದೆ. ನಾನು ಇನ್ನೊಂದು ಹುಡುಗಿ ಎದ್ದು ನಿಂತು ಮಾಮನೆ ಅಂಕಲ್ ಕರೆದ್ರೆ ಇಲ್ಲೆಲ್ಲ ನೀನು ಮಾತಾಡಿಸಿಲ್ಲ ಅಂದೆ ನಾನು. ಮತ್ತೆ ಹುಷಾ ಅಂದ್ರಿ ಅಂದ್ಲು. ಯವ್ವ ತಾಯಿ ನಿನ್ನ ಹೆಸರು ಹುಷಾದನಂದೆ. ಹೌದ್ರಿ ಅಂಕಲ್ ನನ್ನ ಹೆಸರು ಹುಷಾದನ್ಲು. ಆ ಹುಡುಗಿ ಅಪ್ಪ ಹೇಳಿದೆ, ಲೇ ಇನ್ನೊಂದು ಗಂಡು ಹುಡ್ತಂದ್ರೆ ಅದಕ್ಕೆ ಅಚೆ ಅಂತಿಡು, ನಾಯಿಗೆ ಬೆಕ್ಕಿಗೆ ಒಮ್ಮಲಿಗ ಕರೆದಂಗೆ ಆಗ್ತ ಅಂತ ಹೇಳಿದೆ ಬಂಧುಗಳೇ. ಮಕ್ಕಳ ಮಾತಿನಲ್ಲಿ, ಮಕ್ಕಳ ಹೆಸರುಗಳಲ್ಲಿ ಸಾಕಷ್ಟು ಬದಲಾವಣೆ ಆಗಿದ್ದಲ್ಲಕ್ಕ ಕೆಲವೊಂದು ಎಕ್ಸಾಂಪಲ್ಗಳು ಅಷ್ಟೇ, ಮತ್ತೇನಿಲ್ಲ. ನಾನು ಈ ಹಾಸ್ಯ ಕ್ಷೇತ್ರಕ್ಕೆ ಬಂದದ್ದು ಭಾಳ ಆಕಸ್ಮಿಕ ಬಂಧುಗಳೇ. ಒಂದರ 15 ವರ್ಷಗಳ ಕೆಳಗಡೆ ಗಂಗಾವತಿ ಪ್ರಾಣೇಶ್ವರ ಮಾತುಗಳನ್ನು ನಾನು ಯಾದಗಿರಿಯಲ್ಲಿ ಜೆ ಸಿ ಸಂಸ್ಥೆ ಮೂಲಕ ಕೇಳಿದ್ದೆ. ನಮ್ಮ ಬಂದಪ್ಪಾರೆಡ್ಡಿ ಅವರು ಇಲ್ಲಿ ಅದರ ಅಧ್ಯಕ್ಷರು, ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಅವ್ರು ಪರಿಚಯ ಭಾಷಣ ಮಾಡಿದಂಥ ವ್ಯಕ್ತಿ ನಾನು. ಇಷ್ಟೆಲ್ಲ ಫೇಮಸ್ ಆಗ್ತೀವಿ, ಟಿ ವಿಯಲ್ಲಿ ಬರ್ತೀವಿ, ನಿಮ್ಮ ಮುಂದೆ ಬಂದು ಭಾಷಣ ಮಾಡ್ತೀವಿ ಅಂತೇಳಿ ಕನಸು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೀರಿ ಬಂಧುಗಳೇ. ನನ್ನ ಜೀವನದಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಭಾಳ ದೊಡ್ಡ ಸ್ಥಾನ ಕೊಟ್ಟಿದ್ದೀನಿ ಬಂಧುಗಳೇ. ಒಂದು ನನ್ನ ಹೆತ್ತ ತಾಯಿ, ಇನ್ನೊಬ್ಬರು ಗಂಗಾವತಿ ಪ್ರಾಣೇಶ್ವರ ಬಂಧುಗಳೇ. ನನಗೆ ಕಷ್ಟದಲ್ಲಿ ಕೈ ಹಿಡಿದವರು ಗಂಗಾವತಿ ಪ್ರಾಣೇಶ್ವರ ಬಂಧುಗಳೇ. ನನಗೆ ಕಷ್ಟಪಟ್ಟು ಸಾಕಿದವಳು ನನ್ನ ತಾಯಿ ಬಂಧುಗಳೇ. ಎಷ್ಟು ಕಷ್ಟಪಟ್ಟು ಸಾಕಿದ ನನ್ನ ತಾಯಿ ನನ್ನ ಚಿಕ್ಕವನಿದ್ದಾಗ ಅಂದರೆ ಇನ್ನೊಬ್ಬರ ಹೊಲದಲ್ಲಿ ಕೂಲಿ ಕೆಲಸ ಮಾಡಿ ನನ್ನ ತಾಯಿ ನನ್ನ ಸಾಕಿ ಬೆಳೆಸಿದ ಬಂಧುಗಳೇ. ಈ ಒಂದು ವೇದಿಕೆ ಮೂಲಕ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ನಾನು ಒಬ್ಬನಂತೇಳಿ ಭಾವಿಸ್ಕೊತೀನಿ. ಯಾಕಂತಂದ್ರೆ ನಮ್ಮ ತಾಯಿ ಇನ್ನೂ ಜೀವಂತದಳು. ಯಾವ ವ್ಯಕ್ತಿಗೆ ತಂದೆ ತಾಯಿ ಜೀವಂತವಾಗಿರ್ತಾನೆ ಅವ್ರು ಶ್ರೀಮಂತ ವ್ಯಕ್ತಿ ಅಂತೇಳಿ ಭಾವಿಸ್ಕೋಬೇಕು ಬಂಧುಗಳೇ. ಇವತ್ತಿನ ಪರಿಸ್ಥಿತಿ ಏನಾಗುತ್ತೆ ಅಂತಂದ್ರೆ ಅಣ್ಣ ತಮ್ಮದ್ರ ಬೇರೆ ಆದ ತಕ್ಷಣ ತಂದೆ ತಾಯಿ ಕೂಡ ಬೇರೆ ಆಗ್ಲಿಕ್ಕೆ. ಅಣ್ಣನ ಕಡೆಗೆ ತಂದೆ ಹೋಗ್ಬಿಡ್ತಾನ, ತಮ್ಮನ ಕಡೆಗೆ ತಾಯಿ ಹೋಗ್ಬಿಡ್ತಾಳ. ಎಂಥ ಪರಿಸ್ಥಿತಿ ಐತೆ ನೋಡಿ ಬಂಧುಗಳೇ. ಒಬ್ಬ ತಾಯಿ 10 ಮಕ್ಕಳನ್ನ ಸಾಕ್ತಾಳ,
ಹತ್ತು ಮಕ್ಕಳು ಕೂಡಿ ಒಬ್ಬ ತಾಯಿಗೆ ಸಾಕ್ಲಿಕ್ಕೆ ಆಗ್ತಾ ಇಲ್ಲ, ಎಂತ ಪರಿಸ್ಥಿತಿ ಐತೆ ನೋಡು. ಬೆಂಗಳೂರು ಅಂತ ಒಂದು ಪಟ್ಟಣ, ಒಂದು ಪ್ರಸಂಗ ಹೇಳ್ತೀನಿ. ಬೆಂಗಳೂರು ಅಂತ ಒಂದು ಪಟ್ಟಣ, ಒಬ್ಬ ತಾಯಿಗೆ ಇಬ್ಬರು ಮಕ್ಕಳಿದ್ರು, ತಂದೆ ತೀರೋಗಿದ್ದ, ಮೂರಂತಸ್ತಿನ ಮನೆ, ಮನೆ ಬಿಟ್ಟರೆ ಇನ್ನೊಂದು ಆಸ್ತಿ ಇಲ್ಲ, ಅಣ್ಣ ತಮ್ಮಂದ್ರೆ ಬೇರೆ ಆಗ್ಬಿಟ್ರು. ಸಣ್ಣ ಮಗ ಕೆಳಗಿನ ಮನೆಗಿದ್ದ, ತಾಯಿ ನೋಡಿನ ಮನೆಗಿದ್ಲು, ದೊಡ್ಡ ಮಗ ಮೇಲಿನ ಮನೆಯಲ್ಲಿದ್ದ. ಆ ತಾಯಿ ಏನ್ ಮಾಡ್ತಿಲ್ಲ ಅಂದ್ರ, 15 ದಿವಸ ಸಣ್ಣ ಮಗನ ಹತ್ರ ಊಟ ಮಾಡ್ತಿದ್ಲು, ಇನ್ನ 15 ದಿವಸ ದೊಡ್ಡ ಮಗನ ಹತ್ರ ಊಟ ಮಾಡ್ತಿದ್ಲು. ಆ ತಾಯಿಗೆ ಸಂಕಷ್ಟದ ತಿಂಗಳು ಯಾವ್ದಂದ್ರೆ ಬಂಧುಗಳೇ, ಯಾವ ತಿಂಗಳಲ್ಲಿ 31 ದಿವಸ ಬರ್ತಿತ್ತು ಆ ತಾಯಿ ಉಪವಾಸ ಮಲ್ಬೇಕಾಗ್ತಿತ್ತ. ಎಂತ ಪರಿಸ್ಥಿತಿ ಐತೆ ನೋಡ್ರಿ ಬಂಧುಗಳೇ. ಒಬ್ಬ ತಾಯಿ ನಮ್ಮ ಜನ್ಮ ಕೊಡ್ಬೇಕಾಗಿತ್ತು ಅಂತಂದ್ರ ಎಷ್ಟು ನೋವನ್ನು ಅನುಭವಿಸ್ತಾಳ ಅಂತ ಅಂದ್ರೆ ಬಂಧುಗಳೇ, 47 ಯೂನಿಟ್ ನೋವನ್ನು ಗಂಡಸರು ಅನುಭವಿಸ್ಬೋದಂತ. ತಾಯಿ ಜನ್ಮ ಕೊಡುವಾಗ 57 ಯೂನಿಟ್ ನೋವನ್ನು ಅನುಭವಿಸ್ತಾಳಂತ. 57 ಯೂನಿಟ್ ಯಾವ ನೋವಿಗೆ ಸಮ ಅಂತಂದ್ರೆ ಬಂಧುಗಳೇ, 20 ಮೂಳೆಗಳು ಒಂದೇ ಸರ್ತಿ ಮುರಿದಾಗ ಎಷ್ಟು ನೋವಾಗ್ತದೆ ಅಷ್ಟು ನೋವನ್ನು ಅನುಭವಿಸಿ ನಮ್ಮ ತಾಯಿ ನಮ್ಮ ಜನ್ಮ ಕೊಟ್ಟಿರ್ತಾಳಂತ ಬಂಧುಗಳು. ಅಂತ ತಾಯಿಗೆ ಒಂದು ಹೊತ್ತಿನ ಊಟ ಕೂಡ ಆಗ್ಲಿಕ್ಕೆ ನಾವು ಇಂತ ನೋಡ್ಲಿಕ್ಕೆ. ತಂದೆ ತಾಯಿಗೆ ದೇವರಿಗಿಂತ ಹೆಚ್ಚು ಅಂತ ಹೇಳ್ತಾರೆ. ಯಾಕಂತಂದ್ರೆ ದೇವರು ನಮ್ಗೆ ಸುಖ ಮತ್ತು ದುಃಖವನ್ನು ಎರಡೂ ಕೊಟ್ಟು ಭೂಮಿ ಮೇಲೆ ಕಳಿಸಿರ್ತಾನ್ರಿ. ಆದ್ರೆ ತಂದೆ ತಾಯಿ ನಮ್ಮಿಂದ ಏನು ಬಯಸ್ತಾರೆ ಅಂತಂದ್ರೆ ನಮ್ಮ ಮಕ್ಕಳು ಸುಖವಾಗಿರ್ಲಿ ಅಂತೇಳಿ ಬಯಸ್ತಾರೆ ಬಂಧುಗಳೇ. ಅದಕ್ಕಾಗಿ ತಂದೆ ತಾಯಿ ದೇವರಿಗಿಂತ ಹೆಚ್ಚು ಅಂತ ಹೇಳ್ತಾರೆ ಬಂಧುಗಳೇ. ಯಾರಿಗೂ ಈ ಕಲ್ಪನೆ ಇಲ್ಲ, ಯಾರು ಯಾರಿಗೂ ಸಹಾಯ ಮಾಡ್ತಾರೆ ಬಂಧುಗಳೇ. ತಂದೆ ತಾಯಿ ಸೇವೆ ಮಾಡಂಗಿಲ್ಲ, ಅತಿ ಸೊಸಿ ಸೇವೆ ಮಾಡಂಗಿಲ್ಲ, ತಂದೆ ತಾಯಿ ಮಕ್ಕಳು ಸೇವೆ ಮಾಡಂಗಿಲ್ಲ, ಅಣ್ಣ ತಮ್ಮಂದ್ರೆ ಸೇವೆ ಮಾಡಂಗಿಲ್ಲ, ಸಮಾಜ ಸೇವೆ ಇಲ್ಲ, ದೇಶ ಸೇವೆ ಎರಡೇ ಮಾತು. ಆಂಧ್ರ ಪ್ರದೇಶದಲ್ಲಿ ನಡೆದಂಥ ಘಟನೆ, ತಂದೆ ತಾಯಿಗೆ ಒಬ್ಬನೇ ಮಗ ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡ್ಬೇಕು ಅಂತೇಳಿ ಕನಸು ಕಟ್ಟಿಕೊಂಡಿದ್ರೆ ಅವನಿಗೆ ಒಂದೇ ಒಂದು ಕನಸಿತ್ತು, ಏನು? ಸೈನಿಕನಾಗಬೇಕು, ದೇಶ ಸೇವೆ ಮಾಡ್ಬೇಕು ಅಂತ. ಸೈನಿಕ ಸೇರಿಬಿಟ್ಟ, ಪಾಕಿಸ್ತಾನ ಜೊತೆಗೆ ಯುದ್ಧ ಸ್ಟಾರ್ಟ್ ಆಯಿತು, ತಂದೆ ತಾಯಿ ತಳಮಳ ಸ್ಟಾರ್ಟ್ ಆಯ್ತು, ನನ್ನ ಮಗನಿಗೆ ಏನಾಗ್ತದೋ ಏನಿಲ್ಲ ಅಂತಂದು. ಯುದ್ಧ ಮುಗಿದ್ರೆ ಮಗ ಫೋನ್ ಮಾಡಿದ, ಅಪ್ಪ ನಾವು ಯುದ್ಧ ಗೆದ್ದಿದೀವಪ್ಪ ಅಂತಂದ. ಭಾಳ ಸಂತೋಷ ಮಗನೇ, ಯಾವಾಗ ಬರ್ತಾ ಇದ್ದಿ? ಇನ್ನೊಂದು 10 ದಿವಸ ಬರ್ತೀನಪ್ಪ, ನಿನ್ನ ಮುಖ ನೋಡಂಗೆ ಅನ್ಸಕತ್ತಪ್ಪ, ಆದಷ್ಟು ಬೇಗ ಬಾ ಅಂತಂದ. ನನಗೂ ಅಷ್ಟಪ್ಪ, ನಾನು ಒಬ್ಬನೇ ಬರೋಂಗಿಲ್ಲ, ನನ್ನ ಜೊತೆಗೆ ಇನ್ನೊಬ್ರು ಕರ್ಕೊಂಬರ್ತೀನಿ ಅಂತಂದ. ತಂದಿಗೆ ಡೌಟ್ ಸ್ಟಾರ್ಟ್ ಆಯಿತು, ಮದುವೆ ಆಗಿದ್ದೇನಂತ ಕೇಳ್ದ. ಮದುವೆ ಆಗಿಲ್ಲಪ್ಪ, ಯಾರಿಗೆ ಕರ್ಕೊಂಬರ್ತೀವಿ ಬರೋಕತ್ತಿದ್ದಿ? ನಮ್ಮ ಗೆಳೆಯನ ಕರ್ಕೊಂಬರಕತ್ತೀನಿ. ಯಾಕೆ? ಅವ ಯುದ್ಧದಾಗ ಒಂದು ಕೈ ಕಾಲು ಕಳ್ಕೊಂಡನ, ಅದಕ್ಕೆ ಕರ್ಕೊಂಬರಕತ್ತೀನಿ ಅಂತಂದ. ಇಷ್ಟಂದ ತಕ್ಷಣ ಈ ವ್ಯಕ್ತಿ ಹೇಳಿದ, ದಯವಿಟ್ಟು ಕರ್ಕೊಂಬರಕ್ಕೆ ಹೋಗ್ಬೇಡಪ್ಪ, ಅವ ಇದ್ರೂ ಅಷ್ಟ ಸತ್ರು ಅಷ್ಟ ಅಲ್ಲೇ ಬಿಟ್ಟು ಬಾ ಅಂತಂದ. ಫೋನ್ ಇಟ್ಟಾಗಿ ಒಂದು 4 ದಿವಸಕ್ಕೆ ಇವ್ರ ಮನೆಗೆ ಟೆಲಿಗ್ರಾಮ್ ಬಂತು, ನಿಮ್ಮ ಮಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಾನಂತಂದು. ತಂದೆ ತಾಯಿ ಏನು ಗೊತ್ತಾಗಲಿಲ್ಲ, ಬಿದ್ದು ಒಳ್ಳಾಡಿ ಹೇಳಕತ್ತಿದ್ವು. 2 ದಿವಸ ಆದ್ಮೇಲೆ ಬಾಡಿ ಬಂತು, ಬಿಳಿ ಬಟ್ಟೆ ಒದಿಸಿದ್ರು, ಬಿಳಿ ಬಟ್ಟೆ ತೆಗೆದು ನೋಡಿದಾಗ ಎದಿ ಒಡೆದೊಂದೇ ಬಾಕಿ ಉಳಿದಿತ್ತು ಬಂಧುಗಳೇ. ಒಂದು ಕೈ ಒಂದು ಕಾಲು ಕಳ್ಕೊಂಡಂತ ವ್ಯಕ್ತಿ ಬೇರೆ ಯಾರು ಆಗಿದ್ದಲ್ಲ, ಇವ್ರ ಮಗನ ಆಗಿದ್ದ. ಆ ವ್ಯಕ್ತಿಯ ಒಂದು ಮಾತು ನೋಡಿದ್ರೆ ಹೆಚ್ಚು ಕಡಿಮೆ ಆದಾಗ ಒಂದು ಜೀವ ಇತ್ತು, ಅವನು ನನ್ನ ಮಗನೇ ಕರ್ಕೊಂಬ ಅಂತಂದ್ರೆ ಆ ಜೀವ ಆದರೂ ಉಳಿತಿತ್ತು ಬಂಧುಗಳೇ. ಮಾನವೀಯ ಮೌಲ್ಯಗಳು ಬಿದ್ದೋಗಿದ್ದವು ಬಂಧುಗಳು. ಯಾರು ಯಾರು ಸೇವೆ ಮಾಡ್ತಕ್ಕಂಥ ಮನೋಭಾವನೆ ಇಲ್ಲ. ಇವತ್ತು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯ್ತು ಅಂತಂದ್ರೆ ಯಾರೋ ಅವನಿಗೆ ಸಹಾಯ ಮಾಡೋಂಗಿಲ್ಲ. ಮೊಬೈಲಲ್ಲಿ ಫೋಟೋ ಕ್ಲಿಕ್ ಮಾಡಲಿಕ್ಕೆ, ಫೇಸ್ಬುಕ್ ಹಾಕ್ಲಿಕ್ಕೆ, ಇಲ್ಲ ವಾಟ್ಸಪ್ಗೆ ಹಾಕ್ಲಿಕ್ಕೆ ನಾವು ನೋಡ್ತಾ ಇದ್ದೀವಿ ಬಂಧುಗಳೇ. ಸಹಾಯಸ್ತ ಯಾರು ಜಾಸ್ತಿಲ್ಲ. ಮಾನವೀಯತೆ ಎಂಬುದು ಕುಸ್ತಿ ಬಿಟ್ಟದ ಬಂಧುಗಳೇ. ಬಾಜು ಮನೆಗೆ ಯಾರಾದ್ರು ಎಂಬುದು ನಮ್ಗೆ ಗೊತ್ತಿಲ್ಲ. ಮಂಗಳನಲ್ಲಿ ಮಾನವದನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ಬಹಳ ದೊಡ್ಡ ದುರಂತ ಬಂಧುಗಳೇ. ಈ ಹಾಸ್ಯದ ಮೂಲಕ ನಾವು ಏನು ಹೇಳಕ್ಕೆ ಇಷ್ಟಪಡೋದು ಅಂತಂದ್ರೆ, ನಗಿಸೋದಷ್ಟೇ ಅಲ್ಲ, ನಮಗೆ ತಿಳಿದಂಥ ಕೆಲವೊಂದು ವಿಷಯಗಳನ್ನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಬಂಧುಗಳೇ. ನೀವೆಲ್ಲ ಖುಷಿ ಪಟ್ಟಿದ್ದಾರೆ ಅಂತೇಳಿ ಭಾವಿಸ್ತೀನಿ. ಭಾಳ ಒಳ್ಳೆಯ ಕಾರ್ಯಕ್ರಮ ಆರ್ಗನೈಸ್ ಮಾಡ್ಯಾರ ಈ ಗಜಾನನ ಸಮಿತಿಯವರು, ನಮ್ಮ ಪ್ರಸಾದ್ ಅವರು, ಲಕ್ಷ್ಮೀ ಪ್ರಸಾದ್ ಮತ್ತು ಅವರೆಲ್ಲ ಸ್ನೇಹಿತರು 1.5 ತಿಂಗಳಿಂದ ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿದ್ದು ಭಾಳ ಚೆನ್ನಾಗಿ ಕಾರ್ಯಕ್ರಮ ಆರ್ಗನೈಸ್ ಮಾಡಿರಿ. ಭಾಳ ಶಾಂತ ರೀತಿಯಿಂದ ಕಾರ್ಯಕ್ರಮಕ್ಕೂ ಕುಂತ್ಕೊಂಡು ಕೇಳಕತ್ತೀರಿ, ಭಾಳ ಸಂತೋಷ ಅನಿಸ್ಲಾಗತ್ತದ. ನಿಮ್ಮೆಲ್ಲರಿಗೂ ಮಹಾಮುನಿಯ ಮತ್ತೊಮ್ಮೆ ನಮಸ್ಕಾರವನ್ನು ತಿಳಿಸುತ್ತಾ ಈಗ ನಿಮ್ಮ ಮುಂದೆ ನಮ್ಮ ನಿರ್ಮಲರ ಚಪ್ಪಾಳ ಗ್ರಾಮದಲ್ಲಿ ಗಂಗಾವತಿ ಪ್ರಾಣೇಶ್ವರ ಭಟ್ರ ತಾವು ಶಾಂತ ರೀತಿಯಿಂದ ಕಾರ್ಯಕ್ರಮ ಕೇಳಬೇಕು. ಅವರ ಮಾತಿನಲ್ಲಿ ಮೆಸೇಜಿವಾಗಿ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಹಾಸ್ಯದ ಮಾತುಗಳು ಆಡ್ತಾರೆ. ತಾವು ದಯವಿಟ್ಟು ಜೋರ ಚಪ್ಪಾಳ ಮೂಲಕ ಅವರಿಗೆ ಸ್ವಾಗತ ಕೊಡ್ಬೇಕು.